ಕರ್ನಾಟಕ ವಿಮೆನ್ ಎಕ್ಸಲೆನ್ಸ್ ಅವಾರ್ಡ್ಸ್ ಇದು ಮಹಿಳೆಯರನ್ನು ಗುರುತಿಸಿ ಮಹಿಳೆಯರ ಸಾಧನೆಯನ್ನು ಗುರುತಿಸಿ ನಾವು ಮಾಡಬೇಕು ಅಂತ ಹೇಳಿ ಹಮ್ಮಿಕೊಂಡಿರುವಂತಹ ಒಂದು ಕಾರ್ಯಕ್ರಮ. ಇಲ್ಲಿ ಕೂತಿರುವಂತಹ ನಮ್ಮ ಜೊತೆ ಇರುವಂತಹ ಸಾಧಕಿಯರು ಕೂಡ ಖಂಡಿತವಾಗ್ಲೂ ಅದು ಸುಲಭವಾದ ಕೆಲಸ ಅಲ್ಲ. ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆಯನ್ನ ಮಾಡ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಅದು ಸುಲಭವಾದ ಕೆಲಸ ಅಲ್ಲ. ರಾಜ್ಯದ ಶ್ರೇಷ್ಠ 25 ಮಹಿಳಾ ಸಾಧಕಿಯರನ್ನು ಗುರುತಿಸಿ ಅವರಿಗೆ ಕರ್ನಾಟಕ ಮಹಿಳಾ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡ್ತಾ ಇರುವಂತಹ ಒಂದು ವಿಚಾರವನ್ನು ಕೇಳಿ ಪ್ರಶಸ್ತಿ ಪ್ರದಾನ ಮಾಡುತ್ತಿರೋದನ್ನು ನೋಡಿ ನಮಗೆ ಬಹಳ ಸಂತೋಷ ಆಗಿದೆ. ಸರೋಜಿನಿ ನಾಯ್ಡು ಅವರ ಬಗ್ಗೆ ನಾ ಈಗಾಗಲೇ ಹೇಳಿದೆ, ಭಾರತದ ಕೋಗಿಲೆ ಸಾವಿತ್ರಿಬಾಯಿ ಫುಲೆ ಅವರು, ಒನಕೆ ಓಬವ್ವ, ಕಲ್ಪನಾ ಚಾವ್ಲಾ, ಪ್ರಥಮ ಭಾರತೀಯ ಗಗನಯಾತ್ರಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಲು ಮರದ ತಿಮ್ಮಕ್ಕ, ಮೇಕುಂ ಎಂಸಿ ಕೋಮ್ ಅಂತಾನೆ ಗುರುತಿಸ್ಕೊಂಡಿರಬೇಡಿ, ಭಾರತೀಯ ಪೊಲೀಸ್ ಸೇವೆ ಸೇರಿದ ಪ್ರಥಮ ಮಹಿಳೆ. ಚಪ್ಪಾಳಿಯೊಂದಿಗೆ ಸಾಧಕಿಯಾದ ಡಾಕ್ಟರ್ ಶೋಭಾ ಯದುರಾಜ್ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಹಾಗೆ ವೇದಿಕೆಗೆ ಅರುಣ್ ಕುಮಾರ್ ಎಂ ಎಸ್ ರವರನ್ನ ಕೂಡ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳಿಯೊಂದಿಗೆ ಶ್ರೀ ಅರುಣ್ ಕುಮಾರ್ ಎಂ ಎಸ್ ರವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಶೋಭಾ ಯದುರಾಜ್ ರವರು ಹೈಕೋರ್ಟ್ ಅಡ್ವೊಕೇಟ್ ಮತ್ತು ಎಂಟರ್ಪ್ರಿನರ್ ಆಗಿ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಭಾರತ ಸರ್ಕಾರದ ಸಾಂಸ್ಕೃತಿಕ ಸಂಬಂಧಗಳ ಭಾರತೀಯ ಸದಸ್ಯರು ಹೌದು. ಕೆಪಿಸಿಸಿ ಕಾನೂನು ಮತ್ತು ಮಾನವ ಹಕ್ಕುಗಳ ವಿಭಾಗದ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಲಯನ್ ಇಂಡಿಯಾ ಕ್ರೀಡಾ ತರಬೇತಿ ಹಾಗೂ ಸಾಂಸ್ಕೃತಿಕ ಅಕಾಡೆಮಿಯ ಅಧ್ಯಕ್ಷರು, ಬೆಂಗಳೂರಿನ ಕರ್ನಾಟಕದ ಹೈಕೋರ್ಟ್ನಲ್ಲಿ ಅಭ್ಯಾಸ ಮಾಡುವ ವಕೀಲರು ಹೌದು, ಕರ್ನಾಟಕ ಎಲಿವೇಟರ್ ತಯಾರಕರ ಸಂಘದ ರಾಜ್ಯ ಅಧ್ಯಕ್ಷರು, ನೆಹರು ಯುವ ಕೇಂದ್ರ ಸಂಘಟನ್, ಬೆಂಗಳೂರು ನಗರ ಭಾರತ ಸರ್ಕಾರ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡೆ ಕರ್ನಾಟಕ ಸರ್ಕಾರ ಬೆಂಗಳೂರು ನಗರದೊಂದಿಗೆ ಸಂಯೋಜಿತರಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಶಿವಾಜಿನಗರ ಕ್ಷೇತ್ರ ಮತ್ತು ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಕಾನೂನು ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಜೋರಾದ ಚಪ್ಪಾಳೆ ಡಾಕ್ಟರ್ ಶೋಭಾ ಯದುರಾಜ್ ಅವರಿಗೆ ಪ್ರಶಸ್ತಿ ಪ್ರದಾನ. ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಕರ್ನಾಟಕ ವುಮೆನ್ ಎಕ್ಸಲೆನ್ಸಿ ಅವಾರ್ಡ್ 2021 ಹುಟ್ಟುಹಾಕಿದಂತಹ ಚಿರಂತನ ಸಂಸ್ಥೆಯ ಸಂಸ್ಥಾಪಕಿಯಾದ ದೀಪಾರವರಿಗೆ ಮೊದಲನೇದಾಗಿ ಎಲ್ಲ ಸಾಧಕಿಯರ ಪರವಾಗಿ ವಂದನೆಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಈ ವರ್ಷದ ಮಹಿಳಾ ದಿನಾಚರಣೆಯ ಘೋಷವಾಕ್ಯ ವಿಮೆನ್ ಇನ್ ಲೀಡರ್ಶಿಪ್ ಕ್ರಿಯೇಟಿಂಗ್ ಎನ್ ಈಕ್ವಲ್ ಫ್ಯೂಚರ್ ಇನ್ ಕೋವಿಡ್-19 ವರ್ಲ್ಡ್ ಆಗಿತ್ತು. ಅಂದ್ರೆ ನಾಯಕತ್ವದಲ್ಲಿ ಮಹಿಳೆ, ಈ ಘೋಷವಾಕ್ಯಕ್ಕೆ ಅನ್ವಯ ಆಗೋ ತರದಲ್ಲಿ ಈ ಚಿರಂತನ ಅಕಾಡೆಮಿಯವರು ವಿವಿಧ ಕ್ಷೇತ್ರಗಳಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸಿ ನಾಯಕತ್ವನ ಒಂದು ಅಭಿವ್ಯಕ್ತ ಮಾಡಿರುವಂತ ಸಾಧಕಿಯರಿಗೆ ಈ ಪ್ರಶಸ್ತಿನ ಕೊಡ್ತಾ ಇರೋದು ಬಹಳ ಬಹಳ ಅನ್ವಯ ಆಗಿದೆ, ಹಾಗೆ ಬಹಳ ಸೂಕ್ತನೂ ಕೂಡ ಆಗಿದೆ.